Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಈಗಲೂ ನಿನಗೆ ಬಿಗುಮಾನನ? ಸರಿ ಬಿಡು, ನೀನ್ ತಿನ್ಸಲ್ಲ ಅಂತ ಗೊತ್ತಾಯ್ತು. ಲಾಸ್ಟ್ ಇಯರ್ ಕೂಡ ನಾವು ಜಗಳ ಮಾಡ್ಕೊಂಡಿದ್ದ. ಹೋದ ವರ್ಷನೇ ಹಂಗೆ ಅಂದ್ಮೇಲೆ ಈ ವರ್ಷ ಕೇಳ್ಬೇಕಾ? ನಮ್ಮ ಪರ್ಸನಲ್ ಮ್ಯಾಟರ್ ಪರ್ಸನಲ್ ಆಗಿರ್ಲಿ, ನಮ್ಮ ಜಗಳ ಊರವ್ರಿಗೆಲ್ಲ ಗೊತ್ತಾಗೋದು ಬೇಡ. ಥ್ಯಾಂಕ್ ಯು ವೇದಾಂತ್. ಏನ್ ವೇದಾಂತ್, ಈಗೆಲ್ಲ ಸರಿ ಹೋಯ್ತಾ? ಯಾರ ಬಗ್ಗೆ ಹೇಳ್ತಿದ್ದೀರಾ ಸಾರ್ಥಕ್? ನಮ್ಮಿಬ್ರು ಜಗಳದ ಬಗ್ಗೆ ಎಲ್ಲ ಸಾರ್ಟ್ ಆಗಿದೆ. ಎವ್ರಿಥಿಂಗ್ ಇಸ್ ಓಕೆ. ಸೊ ಇಬ್ರ ಮಧ್ಯೆ ಕದನ ವಿರಾಮ ಘೋಷಣೆ ಆಗಿರೋದ್ರಿಂದ ಅಮ್ಮನೂ ಖುಷಿ ಆಗಿದ್ದಾಳೆ ಅಂತ ಆಯ್ತು. ಅದ್ರ ಬಗ್ಗೆ ನಂಗೆ ಕನ್ಫರ್ಮೇಶನ್ ಇಲ್ಲ ಸಾರ್ಥಕ್. ಯಾಕೋ ಖುಷಿ ಆಗಿರೋ ತರ ಆಕ್ಟ್ ಮಾಡ್ತಿದ್ದಾಳೆ ಅನಿಸ್ತಿದೆ. ಹಾಗಿದ್ರೆ ಅಮ್ಮು ಖುಷಿಯಾಗಿಲ್ಲ ಅನ್ನೋದು ನಿಮಗೂ ಗೊತ್ತಿದೆ. ನಿಮ್ಮಿಬ್ರು ಮಧ್ಯೆ ಏನೇ ಇರ್ಲಿ ವೇದಾಂತ್, ಅದನ್ನ ನೀವಿಬ್ರು ಇಲ್ಲಿಗೆ ನಿಲ್ಸೋದು ಒಳ್ಳೇದು. ಯಾಕೆಂದ್ರೆ ನಿಮ್ ಕಡೆಯಿಂದ ಇನ್ನೇನೇ ಆದ್ರೂ ಅದು ತಪ್ಪಿನ ಮೇಲೆ ತಪ್ಪು ಮಾಡ್ದಾಗುತ್ತೆ. ಏನ್ ಹೇಳ್ತಿದ್ರಾ ಸಾರ್ಥಕ್? ಹೌದು ವೇದಾಂತ್, ಮೊನ್ನೆ ನಡೆದಿರೋ ಜಗಳದಲ್ಲಿ ಅಮ್ಮದು ತುಂಬಾ ಕಡಿಮೆ ತಪ್ಪಿದೆ, ಅಥವಾ ತಪ್ಪೇ ಇಲ್ಲ ಅಂತ ಹೇಳ್ಬೋದು. ಅವತ್ತೇನಾಯ್ತು ಅಂತ ನಿಮ್ಗೆ ಗೊತ್ತಾದ್ರೆ ನಾನು ಹೇಳಿದ ನಿಜ ಅಂತ ನಿಮ್ಗೆ ಅನ್ಸುತ್ತೆ. ಏನ್ ನಡೀತು? ನದಿದೆಲ್ಲ ಕಂಡರೆ ನೋಡುದಲ್ಲ ಸಾರ್ಥಕ್. ಪ್ರತಿಯೊಂದು ವಿಚಾರಕ್ಕೂ ಅದರದೇ ಆದ ಕಾಸ್ ಅಂಡ್ ಎಫೆಕ್ಟ್ ಇರುತ್ತೆ ನಾನು. ಅದೇ ರೀತಿ ಪ್ರತಿಯೊಂದು ಆಕ್ಷನ್ಗೂ ಒಂದು ರಿಯಾಕ್ಷನ್ ಇದೇ ಇರುತ್ತೆ. ನೀವು ಬರೀ ಎಫೆಕ್ಟ್ ಮತ್ತೆ ರಿಯಾಕ್ಷನ್ ಅಷ್ಟೇ ನೋಡ್ತಿದ್ದೀರ, ಅದ್ರ ಹಿಂದಿನ ಸತ್ಯ ಅನ್ನಲ್ಲ. ಅವತ್ತೇನ್ ನಡೀತು ಅಂದ್ರೆ, ಹೇಗೆ ಒಂದೊಂದೇ ಹೊಡೆದಾಗ್ತಾ ಇದ್ರೆ ನಿಮ್ಮಪ್ಪ ತಂದ್ಕೊಡ್ತಾರೆ. ನಿನ್ನಪ್ಪ ಅಮ್ಮ ಅನಿಸ್ಕೊಂಡ್ರು ನಿನ್ಗೆ ಸರಿಯಾಗಿ ಬುದ್ಧಿ ಕಲ್ಸಿದ್ದಿದ್ರೆ ನೀನ್ ಹೀಗೆ ಎಲ್ಲ ಅನ್ಯಾಯ ಬಗ್ಗೆ ಹೊಡೆದು ಹಾಕ್ತಿರ್ಲಿಲ್ಲ. ಅಂಜು ಅವತ್ತು ಬೈ ಮಿಸ್ಟೇಕ್ ಒಂದು ಪಿಂಗಾಣಿ ಬೋದು ಹೊಡೆದಾಕಿದ್ರು ಅಷ್ಟೇ. ಅಷ್ಟಕ್ಕೆ ಅತ್ತೆ ಕೋಪ ಮಾಡ್ಕೊಂಡು ಅಂಜು ಮತ್ತೆ ಅವ್ರ ಮನೆಯವ್ರಿಗೆಲ್ಲ ಬೈದು ಅಂಜುಗೆ ಒಡೆಯಕ್ಕೆ ಹೋಗಿದ್ರು. ಸಾರ್ಥಕ್, ನಾನ್ ನಿಜನೇ ಹೇಳ್ತೀನಿ ವಿಧಾನ್, ಏನಾಯ್ತು ಅನ್ನೋದನ್ನ ನಾನು ಅಂಜು ಹತ್ರನೇ ಕೇಳಿ ತಿಳ್ಕೊಂಡಿದ್ದೀನಿ. ಮಕ್ಕಳು ಸುಳ್ಳು ಹೇಳಲ್ಲ ವಿಧಾನ್, ಅದಕ್ಕೆ ನಾನು ಅವಳನ್ನ ನಂಬೆ. ಅಂಜುಗೆ ಅತ್ತೆ ಹೊಡೆಯಕ್ಕೋದಾಗ ಅಮ್ಮು ಬಂದು ಯಾಕೆ ಅಂತ ಕೇಳಿದಾಳೆ. ಆಗ ಅತ್ತೆ ಅಮ್ಮು ಮೇಲೂ ಕೂಗಾಡಿದರೆ, ಅದೇ ಟೈಮ್ಗೆ ನೀವು ಬಂದಿದ್ದೀರಿ. ಅಮ್ಮು ಬಜಾರಿನ ಇರಬಹುದು ವಿಧಾನ್, ಆದ್ರೆ ಯಾರತ್ರ ಹೇಗ್ ಮಾತಾಡ್ಬೇಕು ಅಂತ ಅವಳಗ್ ಚೆನ್ನಾಗ್ ಗೊತ್ತಿದೆ. ಅದು ನಿಮ್ಗೂ ಗೊತ್ತಿದೆ, ಅದಕ್ಕೆ ಹೇಳಿದ್ದು ಇದರ ಲಮ್ಮು ತಪ್ಪು ಏನು ಇಲ್ಲ ಅಂತ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.